ಲಕ್ಷ್ಮಣ ಸವದಿಯವರನ್ನ ಸೆಳೆಯುವುದಕ್ಕೆ ಕೇಸರಿ ಪಡೆಯ ಕಸರತ್ತು ಮುಂದುವರೆದಿದೆ. ಬೆಳಗಾವಿ ನಾಯಕರಿಂದ ಮೊದಲ ಸುತ್ತಿನ ಮಾತುಕತೆಯಾಗಿದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರುವಂತಹ ರಮೇಶ್ ಕತ್ತಿಯವರ ಕಚೇರಿಯಲ್ಲಿ ಚರ್ಚೆ ನಡೆದಿದೆ. ಆರ್ಎಸ್ಎಸ್ ಬಿಜೆಪಿ ನಾಯಕರ ಜೊತೆ ರಹಸ್ಯವಾಗಿ ನಡೆದಿರುವಂತಹ ಸಭೆ ಇದು. ಸಭೆಯಲ್ಲಿ ಬಿಜೆಪಿ ನಾಯಕರ ಜೊತೆ ಕಾಂಗ್ರೆಸ್ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ ಮಾತುಕತೆಯನ್ನ ನಡೆಸಿದ್ದಾರೆ. ಅರ್ಧ ಗಂಟೆ ಮಾತುಕತೆಯನ್ನ ನಡೆಸಿದ್ದಾರೆ ಲಕ್ಷ್ಮಣ ಸವದಿಯವರ ಜೊತೆಗೆ ಬಿಜೆಪಿಯ ನಾಯಕರು. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ವಾಪಸ್ ಆದಂತಹ ನಂತರದಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಲಕ್ಷ್ಮಣ ಸವದಿ ಅಂತಾನೆ ಹೇಳಲಾಗ್ತಾ ಇದೆ. ಲಕ್ಷ್ಮಣ ಸವದಿಯವರನ್ನ ಲೋಕಸಭೆ ಚುನಾವಣೆಗೂ ಮುನ್ನ ಪಕ್ಷಕ್ಕೆ ಮರಳಿ ಕರ್ಕೊಂಡು ಬರಬೇಕು ಅನ್ನುವಂತಹ ಪ್ಲಾನಿಂಗ್ ನಲ್ಲಿ ಬಿಜೆಪಿ ನಾಯಕರಿದ್ದಾರೆ ಎನ್ನುವಂತಹ ಮಾತು. ಅದಕ್ಕೆ ಪೂರಕವಾದಂತಹ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ರಮೇಶ್ ಕತ್ತಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಮೇಶ್ ಕತ್ತಿಯವರ ಜೊತೆಗೆ ಲಕ್ಷ್ಮಣ ಸವದಿ ಅವರು ಇರುವಂತಹ ದೃಶ್ಯ, ಬಿಜೆಪಿ ನಾಯಕರ ಜೊತೆಗೆ ಲಕ್ಷ್ಮಣ ಸವದಿ. ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆದಿದೆ. ನಿನ್ನೆ ನಡೆದಿರುವಂತಹ ಮೀಟಿಂಗ್, ಆ ಮೀಟಿಂಗ್ನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿಯವರ ಕಚೇರಿಯಲ್ಲಿ ನಡೆದಿರುವಂತಹ ಒಂದು ಸಭೆ ಇದು. ಬೆಳಗಾವಿ ನಾಯಕರಿಂದ ಮೊದಲ ಸುತ್ತಿನ ಮಾತುಕತೆ, ಲಕ್ಷ್ಮಣ ಸವದಿಯವರನ್ನ ಮರಳಿ ಪಕ್ಷಕ್ಕೆ ಕರೆತರುವಂತಹ ನಿಟ್ಟಿನಲ್ಲಿ ಸಭೆಯಲ್ಲಿ ಬಿಜೆಪಿ ನಾಯಕರ ಜೊತೆ ಕಾಂಗ್ರೆಸ್ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿಯವರು ಮಾತುಕತೆಯನ್ನ ನಡೆಸಿದ್ದಾರೆ. ಲಕ್ಷ್ಮಣ ಸವದಿಯವರು ಕೂಡ ವಿಧಾನಸಭೆ ಚುನಾವಣೆಗೂ ಮುನ್ನ ಯಾವಾಗ ಟಿಕೆಟ್ ಕೊಡೋದಿಲ್ಲ ಹೈಕಮಾಂಡ್ ಅನ್ನುವಂಥದ್ದು ಗೊತ್ತಾಯಿತೋ ಅದಾದ ನಂತರದಲ್ಲಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಅಥಣಿಯಲ್ಲಿ ಸ್ಪರ್ಧೆಯನ್ನ ಕೂಡ ಮಾಡಿದ್ರು, ಗೆಲುವನ್ನ ಕೂಡ ದಾಖಲು ಮಾಡಿದ್ರು. ಇನ್ನು ಈ ಸಭೆಗೆ ಹೋಗೋದಕ್ಕೂ ಮುಂಚೆ ಲಕ್ಷ್ಮಣ ಸವದಿಯವರು ರಿಯಾಕ್ಟ್ ಮಾಡಿದ್ದಾರೆ ಮಾಧ್ಯಮಗಳಿಗೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಲೋಕಸಭೆಗೆ ನಾನಾಗಲಿ ನನ್ನ ಮಗ ಆಗಲಿ ನಾವು ನಿಲ್ಲಬೇಕು ಅಂಥೇಳಿ ಅಲ್ಲಿ ಅರ್ಜಿನೂ ಹಾಕಿಲ್ಲ, ಮತ್ತು ನಾವು ಇಬ್ಬರು ನಿಂದ್ರಂಗೂ ಇಲ್ಲ. ಯಡಿಯೂರಪ್ಪ ಹೇಳ್ತಾರೆ ಲಕ್ಷ್ಮಣ ಸವದಿ ಮನಸ್ಸಲ್ಲಿ ಏನಿದೆ ಅಂತ ಅನ್ನೋದನ್ನು ತಿಳ್ಕೊತೀನಿ, ತಿಳ್ಕೊಂಡು ಆಮೇಲೆ ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಹೇಳ್ತಾರೆ ಸರ್. ಬಿಜೆಪಿ ವಾಪಸ್ ಬರೋ ವಿಚಾರ ನನ್ನ ಮನಸ್ಸಿನಾಗ ಏನೈತೆ ಅನ್ನೋದು ಯಾರಿಗೆ ತಿಳ್ಕೊಳಕ್ಕಾಗಲ್ಲ, ನನಗೆ ಗೊತ್ತು ಆ ಭಗವಂತ ಗೊತ್ತು. ಇಲ್ಲ, ಬಿ ಎಲ್ ಸಂತೋಷ್ ಅವರು ಏನಾದರೂ ನಿಮ್ಮನ್ನು ಸಂತೋಷ ರಾಜಕೀಯ ಗುರುಗಳು ಸರ್, ಯಾಕಂದರೆ ರಾಜಕೀಯ ಗುರುಗಳು ಅವರು ಅವ್ರ ಧಿಕ್ಕಾರದ ನಡುವೆ ಕೂಡ ನೀವು ಕಾಂಗ್ರೆಸ್ ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಅವ್ರು ಯಾರು ನನ್ನ ಜೊತೆ ಸಂಪರ್ಕ ಮಾಡಿಲ್ಲ. ಒಂದು ಗುರುವಿನ ಆಹ್ವಾನ ಬಂದರೆ ಈಗ ಪ್ರಶ್ನೆ ಉದ್ಭವ ಆಗಲ್ಲಪ್ಪ. ಅದು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರಿ ಈಗ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೀನಿ ನಾನು. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅಂತ ಪ್ರಶ್ನೆ ಯಾವುದೂ ನನ್ನ ಮುಂದೆ ಬಂದಿಲ್ಲ. ಅವರು ಸಂಪರ್ಕ ಮಾಡ್ತಾರೆ, ಅವರಿಗೆ ಅನಿವಾರ್ಯ ಅವಶ್ಯಕತೆ ಇದ್ದಾಗ ಸ್ವಾಭಾವಿಕವಾಗಿ ಕೇಳ್ತಾರೆ. ಅವೆಲ್ಲವೂ ಅವರವ್ರ ಕೆಲಸಗಳನ್ನು ಅವ್ರು ಮಾಡ್ತಿರ್ತಾರಲ್ಲ, ತೀರ್ಮಾನ ಮಾಡೋದು ನಾನಲ್ಲ. ನನ್ನ ಮುಂದೆ ಅಂತ ಪ್ರಶ್ನೆ ಇಲ್ಲ, ನಾನು ಕಾಂಗ್ರೆಸ್ ಬಿಡುವಂತ ಪ್ರಶ್ನೆನೂ ಉದ್ಭವ ಆಗಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಕುಪಕಡ್ಡಿ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಲಕ್ಷ್ಮಣ ಸವದಿಯವರನ್ನ ಕೇಳಿದ್ರೆ ಅವ್ರು ಹೇಳ್ತಾ ಇರೋದು ಒಂದೇ, ಕಳೆದ ಹಲವು ದಿನಗಳಿಂದ ಅದೊಂದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಕಾಂಗ್ರೆಸ್ನ ಬಿಡುವಂತ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ. ಹಾಗಿದ್ದ ಮೇಲೆ ಬಿಜೆಪಿ ನಾಯಕರ ಜೊತೆಗಿನ ಈ ಸಭೆಗೆ ಏನರ್ಥ ಅಂತ ಹೇಳಿ ನೋಡಿ. ವಿದ್ಯಾ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದ ಕಾರಣ ಅಸಮಾಧಾನಗೊಂಡು ಪಕ್ಷವನ್ನು ತೊರೆದಿರುವಂಥ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಸೌದಿ ಆಗಿರ್ಬೋದು, ಬೆಳಗಾವಿ ಜಿಲ್ಲೆಯ ಬಹುತೇಕ ಏನು ಕೆಲವು ಶಾಸಕರು ಏನಿದ್ದಾರೆ ಅವರನ್ನು ಮತ್ತೆ ಏನಂತಂದರೆ ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ಇಂಥ ಸಂದರ್ಭದಲ್ಲಿ ಅವರನ್ನು ಮತ್ತೆ ಘರ್ ವಾಪಸಿ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬಿಜೆಪಿ ಪ್ಲಾನನ್ನು ರೂಪಿಸಿದೆ. ಮೊದಲ ಹಂತವಾಗಿ ಈಗಾಗಲೇ ಏನಂತಂದರೆ ಜಗದೀಶ್ ಶೆಟ್ಟರ್ ಅವರನ್ನು ಪಕ್ಷಕ್ಕೆ ಕರೆತರುವಲ್ಲಿ ಪಕ್ಷದ ನಾಯಕರು ಯಶಸ್ವಿಯಾಗಿದ್ದಾರೆ. ಈಗ ಎರಡನೇದಾಗಿ ಉತ್ತರ ಕರ್ನಾಟಕದ ಪ್ರಬಲ ನಾಯಕ, ಹಾಗೆಯೇ ಏನು ಅಥಣಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂಥ ಲಕ್ಷ್ಮಣ್ ಸವದಿ ಅವರನ್ನು ಪಕ್ಷಕ್ಕೆ ಕರೆದುಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪ್ರಯತ್ನ ಮುಂದುವರೆದಿರುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ಏನು ಡಿಸಿಸಿ ಬ್ಯಾಂಕ್ ಸಾಮಾನ್ಯ ಸಭೆ ನಡೀತು, ಆ ಸಂದರ್ಭದಲ್ಲಿ ಸದಸ್ಯರಾಗಿರುವಂಥ ಲಕ್ಷ್ಮಣ್ ಸವದಿ ಜೊತೆಗೆ ಅಣ್ಣಾ ಸಾಹಬ್ ಜೊಲ್ಲೆ, ರಮೇಶ್ ಕತ್ತಿ ಜೊತೆಗೆ ದೊಡ್ಡಗೌಡ ಪಾಟೀಲ್ ಜೊತೆಗೆ ಬಹಳಷ್ಟು ನಾಯಕರು ಏನಂತಂದರೆ ಬಿಜೆಪಿ ನಾಯಕರು ಆ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಅದೇ ಸಂದರ್ಭವನ್ನು ಉಪಯೋಗಿಸಿಕೊಂಡಂಥ ಬಿಜೆಪಿ ನಾಯಕರು ನೇರವಾಗಿ ಡಿಸಿಸಿ ಬ್ಯಾಂಕಿನ ಒಂದು ಏನು ರಮೇಶ್ ಕತ್ತಿಯವರ ಒಂದು ಚೇಂಬರ್ ಏನಿದೆ ಆ ಚೇಂಬರ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ನೇರವಾಗಿ ಏನಂತಂದರೆ ಫೋನ್ ಮಾಡೋ ಮೂಲಕ, ಬಿ ಎಸ್ ಯಡಿಯೂರಪ್ಪ ಅವರಿಗೆ ಫೋನ್ ಮಾಡೋ ಮೂಲಕ ಆ ಫೋನನ್ನು ಲಕ್ಷ್ಮಣ್ ಸವದಿ ಅವರಿಗೆ ಕೊಡ್ತಾರೆ. ಈ ರೀತಿಯಾಗಿ ಏನಂತಂದರೆ ಮೊದಲಿಗೆ ಏನು ಬೆಳಗಾವಿ ಜಿಲ್ಲೆ ನಾಯಕರು ಮಾತನಾಡ್ತಾರೆ, ಅದಾದ ನಂತರ ಯಡಿಯೂರಪ್ಪ ಅವರು ಮಾತಾಡ್ತಾರೆ.
ಮಾತಾಡಿ ನೇರವಾಗಿ ನೀವು ಪಕ್ಷಕ್ಕೆ ಬರಬೇಕು, ಜೊತೆಗೆ ನೀವು ದೊಡ್ಡ ನಾಯಕರು, ಯಾವುದೇ ಅಸಮಾಧಾನ ಇದ್ರೂ ಸಹ ನಾವು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಯಡಿಯೂರಪ್ಪ ಅವರು ಸೌದಿ ಅವ್ರಿಗೆ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಸೌದಿ ಅವರು ಒಂದು ಪ್ರಶ್ನೆಯನ್ನು ಯಡಿಯೂರಪ್ಪ ಅವ್ರಿಗೆ ಕೇಳ್ತಾರೆ, ಏನಂತಂದರೆ ನಾನು ಬಂದಂಥ ಸಂದರ್ಭದಲ್ಲಿ, ಮತ್ತೆ ಬಿ ಜೆ ಪಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಯಾವ ಸ್ಥಾನಮಾನವನ್ನು ನೀಡ್ತೀರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಬಿ ಜೆ ಪಿ ನಾಯಕರಲ್ಲಿ ಯಾವುದೇ ಉತ್ತರ ಇರೋದಿಲ್ಲ. ಹಾಗಾಗಿ ಸಹಜವಾಗಿ ಏನಂತಂದರೆ, ಒಂದು ಕಡೆ ಬಿ ಜೆ ಪಿ ನಾಯಕರು ಏನಿದ್ದಾರೆ ಅವರು ಏನಂತಂದರೆ ಶತಾಯಗತಾಯವಾಗಿ, ಯಾಕಂತಂದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಪ್ರಭಾವವನ್ನು ಹೊಂದಿರುವಂಥ ಲಕ್ಷ್ಮಣ್ ಸವದಿ ಅವರು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಿ ಜೆ ಪಿಗೆ ಬಂದಂಥ ಸಂದರ್ಭದಲ್ಲಿ ಅದು ಲೋಕಸಭಾ ಚುನಾವಣೆಗೆ ಭಾಳಷ್ಟು ಏನಂತಂದರೆ ಪರಿಣಾಮವನ್ನು ಬೀರುತ್ತೆ ಅನ್ನೋ ಕಾರಣದಿಂದಾಗಿ ಖುದ್ದು ಅಣ್ಣಾ ಸಾಹಬ್ ಜೊಲ್ಲೆ, ಏನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ಅಣ್ಣಾ ಸಾಹಬ್ ಜೊಲ್ಲೆ ಅವರೇ ನೇರವಾಗಿ ತಮ್ಮ ಕಾರಲ್ಲಿ ಕರ್ಕೊಂಡು ಬಂದು ಆ್ಯಂಟಿ ಚಾಂಬರ್ಗೆ ಕರ್ಕೊಂಡೋಗಿ ಅಲ್ಲಿ ಏನಂತಂದರೆ ಯಡಿಯೂರಪ್ಪ ಅವ್ರ ಜೊತೆ ಮಾತುಕತೆಯನ್ನು ಮಾಡುವಂಥದ್ದು, ಜೊತೆಗೆ ಭಾಳಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿರುವಂಥದ್ದು. ಈಗ ಒಂದು ಹಂತದ ಮಾತುಕತೆ ಸೌದಿಯವರ ಜೊತೆ ಮುಗಿದಿದೆ, ಈಗ ಎರಡನೇ ಹಂತವಾಗಿ ಬೆಂಗಳೂರಿಗೆ ಬನ್ನಿ ನಾವು ಕೂತ್ಕೊಂಡು ಮಾತಾಡೋಣ ಅನ್ನೋ ಮಾತನ್ನು ಪಕ್ಷದ ವರಿಷ್ಠರು ಹೇಳೋದ್ರಿಂದ ಶೀಘ್ರದಲ್ಲಿ ಏನಂತಂದರೆ ಬೆಂಗಳೂರಿಗೆ ಸೌದಿಯವರು ಪ್ರಯಾಣವನ್ನು ಬೆಳೆಸ್ತಾರೆ, ಎರಡನೇ ಹಂತದ ಮಾತುಕತೆ ನಡೆಯಲಿದೆ. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್. ಮುಲಾ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.